ಹಂಗಾಗಿ ಈ ಪ್ರಾಜೆಕ್ಟ್ನ ನಾವು ಮಾಡಲೇಬೇಕು. ಆಮೇಲೆ ನಿಮಗೆ ಹೇಳಿದೆ ಹಾಲೆ ಕ್ರಿಪ್ಟೋ ಅಂತ ವರ್ಲ್ಡ್ ಬಂದಾಗ ಫಸ್ಟ್ ಕಾಯಿನ್ ಬರೋದೇ ಬಿಟ್ ಕಾಯಿನು. 2009 ಬಂತು, ಇದ್ರ ರೇಟ್ ಇತ್ತು 7 ರೂಪಾಯಿ 2 ಪೈಸ. ಪ್ರೆಸೆಂಟ್ ವ್ಯಾಲ್ಯೂ 2024 ಒಂದು ಕೊಯ್ನಿನ ಬೆಲೆ 66 ಲಕ್ಷ ಇದೆ. ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 2009 ಇನ್ವೆಸ್ಟ್ಮೆಂಟ್ ಮಾಡಿದರೆ 140 ಕಾಯಿನ್ ಬಂದಿರು. ಸೊ ಇವತ್ತಿನ ಲೆಕ್ಕಕ್ಕೆ ಮಲ್ಟಿಪ್ಲೇ ಮಾಡಿದರೆ 86 ಕೋಟಿ ರೂಪಾಯಿ ಆಯ್ತು ಸರ್. ಅದು ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು 1000, ಬಿಟ್ಟಿರೋದು ಎಷ್ಟು ವರ್ಷ 14 ವರ್ಷ. ಸೊ 14 ವರ್ಷದಾಗ 86 ಕೋಟಿ ರೂಪಾಯಿ ಮಾಲೀಕ ಆದ. ಎರಡನೇದು ಬಂತು ಇಥೋರಿಯಂ ಕೊಯ್ನು, 2015 ಬಂತು 38 ರೂಪಾಯಿ, ಇದ್ರ ಪ್ರೈಸ್ ಇತ್ತು. ಪ್ರೆಸೆಂಟ್ ವ್ಯಾಲ್ಯೂ 3.5 ಲಕ್ಷ. ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 2015 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 27 ಕಾಯಿನ್ ಬಂದಿರೋದು. ಸೊ ಮಲ್ಟಿಪ್ಲೈ ಮಾಡಿದರೆ ಇವತ್ತಿನ ರೇಟಿಗೆ 95 ಲಕ್ಷ ರೂಪಾಯಿ ಅವನು ಅರ್ನರ್ ಆದ ಸರ್. ಇಯರ್ ಎಷ್ಟು? 9 ವರ್ಷದಾಗ. ಇನ್ವೆಸ್ಟ್ಮೆಂಟ್ ಎಷ್ಟು? 1000 ರೂಪಾಯಿ. ಮೂರನೇ ಕಾಯಿನ್ ಈಗ ನಾವು ಮಾಡ್ತಕ್ಕಂಥ ಪ್ರಾಜೆಕ್ಟ್ 2023 ಬಂತು ಈ ಕಾಯಿನು, ಇದ್ರ ರೇಟ್ ಇತ್ತು 21 ರೂಪಾಯಿ. ಒನ್ ಇಯರ್ದಾಗ ಪ್ರೆಸೆಂಟ್ ವ್ಯಾಲ್ಯೂ 760 ರೂಪಾಯಿ. ಸೊ 760 ರೂಪಾಯಿ ಇದು ಒಂದು 25 ದಿನದಿಂದನೇ ಕ್ಲೋಸ್ ಆಯ್ತು ಸರ್. ಈಗ 1100 ರೂಪಾಯಿ 1000 ರೂಪಾಯಿ ಇದೆ. ಅಕೋರ್ಡಿಂಗ್ ಲೋಡೋ ಪ್ರಕಾರ 2029 ಒಂದು ಫೋರ್ಸ್ ಕಾಯಿನಿನ ಬೆಲೆ 18 ಲಕ್ಷ ರೂಪಾಯಿ ಹೋಗುತ್ತೆ. ಸೊ ಇದ್ರ ಮೇಲೆ ನೀವು ಪ್ಲಾನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಪ್ಲಾನ್ ಮಾಡಿದ್ರೆ ದೊಡ್ಡ ಅರ್ನಿಂಗ್ ಮಾಡ್ಬೋದು ಸರ್. ಬಟ್ ಇಲ್ಲಿ